ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಯಾರೆಲ್ಲ 12-13 ಕಂತಿನ ಹಣ ಕಾಯ್ತಾ ಇದ್ರಿ, ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ನಮಗೆ ಅಂತ, ಅವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗೆ ಯಾರಿಗೆಲ್ಲ 11 ಕಂತಿನ ಹಣ ಬಂದಿರಲ್ಲ ಅವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವೀಡಿಯೋನ ಮಿಸ್ ಮಾಡ್ದಲೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ, ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಿಮಗೆ ಕಳೆದ ವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕ್ಲಿಯರ್ ಆಗಿ ಹೇಳಿದ್ದು, ನಾನು ಆಲ್ರೆಡಿ CM ಹತ್ರ ಮಾತಾಡಿದ್ದೀನಿ, ಆದಷ್ಟು ಬೇಗ ನಿಮಗೆ 12-13 ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ಮಹಿಳೆಯರು ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಬಿಡುಗಡೆ ಮಾಡ್ತಾರೆ ಅಂದ್ಬಿಟ್ಟು ತುಂಬಾ ಕಾಯ್ತಾ ಇದ್ರಿ. ಬಟ್ ಇವಾಗ ಅವರೇ ಕ್ಲಿಯರ್ ಆಗಿ ಮೀಡಿಯಾ ಮುಂದೆ ತಿಳಿಸಿದ್ದಾರೆ, ಇಷ್ಟು 11 ಕಂತಿನವರೆಗೂ ನಾವು ಹಣನ ಜಮಾ ಮಾಡಿದ್ದೀವಿ. ಬಟ್ 12 ಮತ್ತು 13 ಕಂತಿನ ಹಣ ಜಮಾ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕೂಡ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕು. ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಹಬ್ಬ ಕಳೆದ ಮೇಲೆ, ಅಂದರೆ ಗೌರಿ ಗಣೇಶ ಹಬ್ಬ ಕಳೆದ ಮೇಲೆ ನಾವು ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ನಿಜವಾಗ್ಲೂ ಮಹಿಳೆಯರಿಗೆ ಒಂದು ಬೇಜಾರಿನ ವಿಷಯ ಅಂತಲೇ ಅನ್ಬೋದು. ಯಾಕಂದರೆ ಹಬ್ಬಕ್ಕೆ ಹಣ ಬರುತ್ತೆ, ಹಬ್ಬಕ್ಕೆ ಖರ್ಚು ಮಾಡ್ಕೋಬೋದು, ಸಣ್ಣ ಪುಟ್ಟ ಖರ್ಚುಗಳಿದ್ದೇ ಇರುತ್ತಲ್ವ ಹಬ್ಬ ಅಂದರೆ. ಅದಕ್ಕೆ ಅವರು ಹಬ್ಬ ಆದಮೇಲೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಎಲ್ಲರಿಗೂ ಬೇಸರ ಥರ ಅಂತ ವಿಷಯನೇ. ಬಟ್ ಯಾರಿಗೆಲ್ಲ 11 ಕಂತಿನ ಹಣ ಬಂದಿರಲ್ಲ ಅವ್ರಿಗೆಲ್ಲ ಮೀಡಿಯಾದವರು ಡೈರೆಕ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳ್ತಾರೆ, ನೀವೇನೋ ಹೇಳ್ತಾ ಇದ್ದೀರಾ 11 ಕಂತಿನವರೆಗೂ ಜಮಾ ಮಾಡಿದ್ದೀವಿ ಅಂತ. ಬಟ್ ತುಂಬ ಮಹಿಳೆಯರು ಹೇಳ್ತಿದ್ದಾರೆ ನಮಗೆ 10 ಕಂತಿನ ಬಂದಿಲ್ಲ, 11 ಕಂತಿನ ಬಂದಿಲ್ಲ ಅಂತ. ಅವ್ರಿಗೆಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಹೌದು 11 ಕಂತಿನ ಹಣದವರೆಗೂ ಜಮಾ ಮಾಡಿದ್ದೀವಿ, ಬಟ್ ಇನ್ನೂ 80,000 ಜನರಿಗೆ 11 ಕಂತಿನ ಹಣ ಪೆಂಡಿಂಗ್ ಇದೆ ಜಮಾ ಮಾಡೋದು, ಆದಷ್ಟು ಬೇಗ ಅವರಿಗೆ ಪೆಂಡಿಂಗ್ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ 10 ಕಂತಿನ ಕಂತಿನ ಹಣ ಆಗಿರ್ಬೋದು ಅಥವಾ 11 ಕಂತಿನ ಹಣ ಯಾರಿಗೆಲ್ಲ 10 ಕಂತಿನ ಹಣ ಆಗಿರ್ಬೋದು 11 ಕಂತಿನ ಹಣ ಆಗಿರ್ಬೋದು ಬಂದಿಲ್ಲ ಅಂದರೆ ದಯವಿಟ್ಟು ನೀವು ಇದು ಡಿಸಪಾಯಿಂಟ್ ಆಗಬೇಡಿ, ಖಂಡಿತವಾಗ್ಲೂ ಹಣ ಜಮಾ ಮಾಡೇ ಮಾಡ್ತಾರಂತೆ. ಅಂದರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ 80,000 ಫಲಾನುಭವಿಗಳಿಗೆ ನಮಗಿನ್ನೂ ಜಮಾ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಈಗ 12 ಮತ್ತು 13 ಕಂತಿನ ಹಣ ಜಮಾ ಮಾಡಬೇಕಾದ್ರೆ ನಿಮ್ಮದು ಪೆಂಡಿಂಗ್ ಹಣ ಕೂಡ ಸೇರಿ ಬರುತ್ತೆ. ನೋಡೋಣ ಇನ್ನು ಯಾವಾಗ 12-13 ಕಂತಿನ ಹಣ ಬರುತ್ತೆ ಅಂತ. ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್. ಐ ಹೋಪ್ ಈ ವಿಡಿಯೋ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋಯಿಂದ. ವಿಡಿಯೋ ಇದರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದು ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.